ಇದು ಊಟ ಅಂತ ಮಸ್ತಾಗಿ ಕೊಡ್ತಾ ಇದೆ. ರೈಟ್ ಸೈಡ್ ಅಲ್ಲಿ ನೋಡೋದಕ್ಕೆ ಸಕ್ಕದಾಗಿದೆ. ಮೇಲ್ ಅಟ್ಯಾಕ್ ಮಾಡಲ್ಲ ಆಕ್ಚುಲಿ, ಹುಡುಗಿದು ತುಂಬಾ ಅಟ್ಯಾಕ್ ಮಾಡ್ತದೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ತುಂಬ ದಿನ ಆದಮೇಲೆ, ತುಂಬ ದಿನ ಅಲ್ಲ ಆ್ಯಕ್ಚುಲಾಗಿ ತುಂಬ ತಿಂಗಳಾದಮೇಲೆ ಒಂದು ರೈಡ್ನ ಹೋಗ್ತಾ ಇದ್ದೀನಿ. ಅಂದರೆ ಇವಾಗ ಮಾನ್ಸೂನ್ ಸ್ಟಾರ್ಟ್ ಆಯ್ತಲ್ಲ, ಸೊ ಆದ್ದರಿಂದ ರೈಡ್ಗಳು ಸ್ಟಾರ್ಟ್ ಆಗಿದೆ. ಎಷ್ಟೊಂದು ಜನ ಹೇಳ್ತಾ ಇದ್ದೆ, ಗುರು ರೈಡ್ ಹೋಗು, ಎಲ್ಲಾದರೂ ರೈಡ್ ಹೋಗು, ಎಲ್ಲಾನು ಹೋಗ್ಗುರು ಅಂತ. ಸೊ ಆ್ಯಕ್ಚುಲಾಗಿ ಇನ್ಮೇಲಿಂದ ಶುರುವಾಗುತ್ತೆ, ಒಂದು ಸ್ಟಾರ್ಟ್ ಆಗಬೇಕಷ್ಟೇ. ಸೊ ಒಂದು ಸ್ಟಾರ್ಟ್ ಆದರೆ ಇನ್ಮೇಲಿಂದ ಶುರು ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ಚಿಕ್ಕದಾಗಿ ಶಾರ್ಟ್ ರೈಡು ಬೆಂಗಳೂರು ಅಕ್ಕಪಕ್ಕ. ಯಾವುದಾದ್ರು ಒಳ್ಳೆ ಟ್ರೆಕ್ಕಿಂಗ್ ಇತ್ತು ಅಂದರೆ ಹೋಗ್ಬೋದು ಅಂತ ಹುಡುಕ್ತಾ ಇದ್ದೆ. ಸೊ ಇವಾಗ ಮಾಗಡಿ ಸೈಡಲ್ಲಿ ಒಂದು ಒಳ್ಳೆ ಟ್ರೆಕ್ಕಿಂಗ್ ಇದೆ, ಅಡ್ವೆಂಚರಸ್ ಆಗಿರುತ್ತಂತೆ, ಬನ್ನಿ ಹೋಗೋಣ. ಏನು ಸಕಾಲ ಕಾಣಿಸ್ತಿದೆ ನನ್ನ ಬೈಕು ತುಂಬ ದಿನ ಆದಮೇಲೆ. ಸೊ ರೀಸೆಂಟಾಗಿ ಸರ್ವಿಸ್ ಬೇರೆ ಮಾಡಿಸಿದ್ದೀನಿ ನೋಡಿ. ರೀಸೆಂಟಾಗಿ ತೊಗೊಂಡಿದ್ದು ಶೂ ಲೈಕ್ ಕಂಪ್ಲೀಟ್ ವಾಟರ್ ಪ್ರೂಫ್ ಅಂತೆ, ವೈಲ್ಡ್ ಕ್ರಾಫ್ಟ್ದು, ಚೆನ್ನಾಗಿದೆ. ಗುರು ಇದು ಒಳ್ಳೆ ಟ್ರಾಫಿಕ್ಕು ಬೆಳಬೆಳಗ್ಗೆಯಿಂದನೇ. ಥೂ ಬಾಬಾ. ಗುರು ಇದು ಒಳ್ಳೆ ಟ್ರಾಫಿಕ್ಕು ಬೆಳಬೆಳಗ್ಗೆಯಿಂದನೇ. ಥೂ ಬಾಬಾ. ರೈಡ್ ಸ್ಟಾರ್ಟ್ ಮಾಡಿದಾಗ ಒಂದು 10-15 ನಿಮಿಷ ಅದು ಒಳ್ಳೆ ಹೈವೇಲಿ ಹೊಡಿಬೇಕು, ಇಲ್ಲ ಅಂದರೆ ಆ ಮೊಮೆಂಟಮ್ ಗೈನ್ ಆಗ್ತಾಯಿಲ್ಲ. ಇಲ್ಲಿ ನೋಡ್ರಿ ಹೆಂಗೋಯ್ತು ಅವರೆಲ್ಲ. ನಾನಂತ ಶಿಸ್ತ ಇಲ್ಲಿ ನಿಂತ್ಕೊಬಿಡ್ತೀನಿ ಅಂತ ಹಂಗೆ. ಹಾಂ, ನಾನೊಬ್ಬನೇ ಹೋಗ್ತಾ ಇಲ್ಲ, ನಮ್ಮ ಜೊತೆ ಜಗದೀಶ್ ಬರ್ತಾಯಿದ್ದಾರೆ. ಗೊತ್ತಲ್ಲ ನಿಮಗೆ, ಜಗದೀಶ್ ಅವರು ಎಲೆಕ್ಟ್ರಿಕ್ ಬೈಕ್ ಎಲ್ಲ ಮಾಡ್ತಾರಲ್ಲ, ಹೋದೇನೆ. ಇನ್ನೊಂದು ಸಲ ಇಬ್ಬರು ಬನ್ನಿ ಹೋಗೋಣ ಅಂದು. ಇದೇ ಜಾವ, ಇದೇ ಜಾವಿಂದ ನಾವು ಇಬ್ಬರು ಮೀಟ್ ಆಗಿದ್ದು. ಈ ಜಾವ ರಿವ್ಯೂ ಮಾಡೋದಕ್ಕೆ ಬಂದೆ, ಅವ್ರು ಸಿಕ್ಕಿದ್ದು. ಸೊ ಅವ್ರ ಜೊತೆ ಹಂಗೆ ಹೇಮಂತ್ ಅವ್ರು ಇದ್ದಾರೆ. ಸೊ ಇಬ್ಬರಿಗೆ ಒಬ್ಬರು ಹಾಯ್, ಹಾಯ್, ವೆಲ್ಕಮ್. ಹಾಯ್ ಬ್ರೋ, ರೈಡ್ಗೆ ಇನ್ನೆಲ್ಲಿಗೆ ವೆಲ್ಕಮ್ ಆಗ್ತೀರಾ? ಸೊ ಇವಾಗ ನಮ್ಮ ಜೊತೆ ರಾಹುಲ್ ಅವರು ಒಬ್ಬರು ಬರಬೇಕು. ಸೊ ಅವರು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದು, ಪರವಾಗಿಲ್ಲ. ಸೊ ಹಿಂಗೆ ಹೋಗ್ತಾ ಇಲ್ಲಾದ್ರೆ ನಾಷ್ಟ ಮಾಡೋಕ್ಕೆ ನಿಲ್ಲಿಸ್ಬಿಟ್ಟು ಅಲ್ಲೇ ಹಂಗೆ ಜಾಯ್ನ್ ಆಗ್ತದೆ. ಹೊಟ್ಟೆ ಹಸಿತೈತೆ, ಯಾಕೋ ಬೇಗೋಗಿ ನಾಷ್ಟ ಮಾಡೋಣ ಬನ್ನಿ. ರೀಸೆಂಟಾಗಿ ನಂದು ಫಾಗ್ ವೈಸರ್ ಇನ್ನೂ ಹಾಕ್ಸಿಲ್ಲ, ಒಂದು ಸ್ವಲ್ಪ ಹೇಳ್ತೀನಲ್ಲ ಟೈಮ್ ಇಲ್ಲ ಹಾಕ್ಸ್ಬೇಕು ಅಂತ. ಆ್ಯಕ್ಚುಲಾಗಿ ಇವಾಗ ಕಷ್ಟ ಗೊತ್ತಾಗ್ತಾ ಇದೆ, ಮಳೆ ಬರೋದು ಬಿಡಿ, ಉಸಿರಾಡಿದ್ರೆ ಸಾಕು, ಹೆವಿ ಪ್ರಾಬ್ಲಮ್ ಆಗ್ತಾ ಇದೆ. ನಾರ್ಮಲ್ ವೈಸರ್ ಯೂಸ್ ಮಾಡಿ ಯಾವ ಥರ ಅಂತ ಗೊತ್ತೇ ಇರಲಿಲ್ಲ ನನಗೆ, ಮತ್ತೆ ಹೋಗ್ಬಿಟ್ಟಿದ್ದೀನಿ ಸೀರಿಯಸ್ ಆಗಿ. ನಾರ್ಮಲ್ ವೈಸರ್ ಎಲ್ಲ ಇಷ್ಟೊಂದು ಕಷ್ಟ ಕೊಡುತ್ತೆ ಅಂತ ಇವಾಗ ಗೊತ್ತಾಗ್ತಿದೆ. ನಾರ್ಮಲ್ ವೈಸರ್ ಎಲ್ಲ ಎಷ್ಟು ಕಷ್ಟ, ನಮ್ದು ಆ್ಯಂಟಿ ಫಾಗ್ ಎಲ್ಲ ಎಷ್ಟು ಈಸಿ, ಉಸಿರಾಡೋದ್ರೆಲ್ಲ ಫಾಗ್ ಕಟ್ಕೊಳ್ಳೋಲ್ಲ, ಸ್ಕ್ರೀನ್ ಮುಚ್ಕೊಳ್ಳೋಲ್ಲ ಅಂತ. ಈಗ ನೋಡಿ ಹೆವಿ ಕಷ್ಟ ಆಗ್ತಾ ಇದೆ. ಸೊ ಈ ರೈಡ್ ಆಗಿದ ತಕ್ಷಣ ಹಾಕ್ಸ್ಬೇಕು. ಇವಾಗ ಹೋಗ್ತಿರೋ ಪ್ಲೇಸು ನಿಮ್ಗೆ ಅಕ್ಕಪಕ್ಕ ಬೆಂಗಳೂರಲ್ಲಿ ಯಾವುದಾದ್ರು ಒಳ್ಳೆ ಟ್ರೆಕ್ಕಿಂಗ್ ಮಾಡಬೇಕು ಒಂದು 50-60 ಕಿಲೋಮೀಟರ್ಸಲ್ಲಿ ಅಂದರೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನಾನು ರೀಸೆಂಟಾಗಿ ರೀಲ್ಸಲ್ಲಿ ನೋಡಿದೆ, ಸಖತ್ತಾಗಿತ್ತು. ಅದಕ್ಕೆ ಶಿಸ್ತಾಗಿ ಪ್ಲ್ಯಾನ್ ಮಾಡಿಕೊಂಡೆ, ಹೋಗೋಣ ಇಲ್ಲಿಗೆ, ಚೆನ್ನಾಗಿದೆ ಪ್ಲೇಸು, ತೋರಿಸೋಣ ಅಂತ. ಮಾನ್ಸೂನಲ್ಲಿ ಹೋದ್ರೇ ಎಲ್ಲ ಪ್ಲೇಸ್ಗಳಿಗೂ ಮಜಾ, ಯಾಕಂದರೆ ಲೈಟಾಗಿ ಒಂಚೂರು ಗ್ರೀನ್ ಇರುತ್ತೆ, ಒಂಚೂರು ಲೈಟಾಗಿ ತಣ್ಣಗಿರುತ್ತೆ. ಸಮ್ಮರಲ್ಲಿ ಏನೋ ಹೋಗ್ಬಿಟ್ರೆ ಹೆವಿ ಕಷ್ಟ ಆಗಲ್ಲ. ಯಪ್ಪ, ಇವಾಗ ಎಣ್ಣೆ ಹಾಕ್ಸಾಯಿತು, ಇವರು ರೆಡಿಯಾಗಿದ್ದಾರೆ. ನನ್ನ ಫ್ರೆಂಡು ಡೈರೆಕ್ಟಾಗಿ ಒಂದು 30-40 ಕಿಲೋಮೀಟರ್ ಆದಮೇಲೆ ಡೈರೆಕ್ಟಾಗಿ ಅಲ್ಲೇ ಸಿಗ್ತಾರೆ ನಾಷ್ಟ ಮಾಡಬೇಕಾದ್ವಿ. ಏನು ರೋಡ್ ಹೆಂಗಿದೆ? ವರ್ಸ್ಟ್ ಆಗಿದೆಯಾ? ಮುಂದೆ ಇನ್ನ ಇದೆ. ಫಸ್ಟ್ ಟೈಮ್ ಅಲ್ಲ ನನ್ನ ಜೊತೆ ರೈಡ್ ಹೋಗ್ತಾರೆ, ಫಸ್ಟ್ ಟೈಮಾ? ಮನೆ ಸ್ಟಾರ್ಟ್ ಮಾಡಿದಾಗ 45,500 ಇತ್ತು. ಸೊ ಇವಾಗ ಒಂದು 510 ಪೆಟ್ರೋಲ್ ಹಾಕ್ಸಿದ್ದೀನಿ, ನಿನ್ನೆ ಒಂದು 100 ರುಪೀಸ್ ಏನೋ ಹಾಕ್ಸಿದ್ದೆ. ಸೊ ಟೋಟಲಾಗಿ ಒಂದು 600 ರುಪಾಯಿ ಚಿಲ್ಡ್ರಲ್ಲಿ ಐತೆ ಪೆಟ್ರೋಲು, ಪರವಾಗಿಲ್ಲ. ಏನು ಕೊಡುತ್ತೆ ಮೈಲೇಜು ನೋಡಬೇಕು. ಪ್ರತಿ ಸಲ ಸರ್ವಿಸ್ ಆದಾಗ ಚೆಕ್ ಮಾಡಬೇಕಾಗುತ್ತೆ, ಲೈಕ್ ಫಸ್ಟ್ ರೈಡ್ ಅಲ್ವಾ ಸರ್ವಿಸ್ ಆದಮೇಲೆ. ಆದ್ದರಿಂದ ಅದಾದಮೇಲೆ ಈ ಸಲ ಸ್ವಲ್ಪ ಫುಲ್ಲಿ ಸಿಂಥೆಟಿಕ್ ಬೇರೆ ಯೂಸ್ ಮಾಡಿದ್ದೀನಿ, ಅದೇನು ಸ್ಮೂತ್ ಕೊಡುತ್ತೆ ಅಂತ ಇವಾಗ ಗೊತ್ತಾಗ್ಬಿಡುತ್ತೆ ನಮಗೆ. ಲೈಕ್ ಫುಲ್ ಕಂಪ್ಲೀಟ್ ಹೂವು ಹೋದಂಗೆ ಹೋಗ್ತಾ ಇರುತ್ತೆ ಅಂತ ಹೇಳೋದು ನಮ್ಮ ಗ್ಯಾರೇಜಲ್ಲಿ. ಸೊ ಅದು ವೀಡಿಯೋನು ಹಾಕ್ತೀನಿ, ಸರ್ವಿಸ್ ವೀಡಿಯೋ, ಆದಷ್ಟು ಬೇಗ, ಯಾಕಂದರೆ ಅದು ಕೆಲಸ ತುಂಬ ಇದೆ ಎಡಿಟ್ ಮಾಡೋದು, ಬೇಗ ಮುಗಿಯಲ್ಲ. ನಾನು ಈ ನೆಲಮಂಗಲ ರೋಡ್ ಬಿಟ್ಬಿಟ್ಟು ಮಾಗಡಿ ರೋಡ್ ಏನಕ್ಕೆ ತೊಗೊಂಡೆ ಅಂದರೆ ಇದೇ ಕಾರಣಕ್ಕೆ. ಅಂದರೆ ಈ ಆಫ್ ರೋಡೆಲ್ಲ ಸಿಗುತ್ತೆ ಅಂತಲ್ಲ, ಈ ಥರ ಕಿದೋಗಿರೋ ರೋಡಲ್ಲಿ ಹೋಗಿಸ್ತೀವಿ ಅಂತಲೂ ಅಲ್ಲ. ಒಂದೊಂದು ಸಲ ಸಡನ್ನಾಗಿ ಹಿಂಗೆ ಒಂದು ಕರ್ವ್ ಸಿಗ್ತಾವೆ ಗೊತ್ತಾ, ಆ ಕರ್ವ್ ಹೈವೇಲಿ ಸಿಗಲ್ಲ. ಚೆನ್ನಾಗಿ ಕಾಣಿಸುತ್ತಲ್ಲ ಜಾವ. ಒಂದು 10 ದಿನದ ವೈಟ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲಿ ಅಂತ ನೀವೇ ಗೆಸ್ ಮಾಡಿಬಿಡಿ. ಗೆಸ್ ಮಾಡಿಲ್ಲ ಅಂದರೆ ಬೇಜಾರೇ ಇಲ್ಲ, ಯಾಕಂದರೆ ಇನ್ನೊಂದು ಸ್ವಲ್ಪ ದಿನ ಕಾದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಆ ರೈಡ್ಗೆ ನನಗೆ ಶೂ ಮ್ಯಾನೇಜ್ ಆಗಬೇಕು, ಲೈಕ್ ಈ ಶೂ ಅಭ್ಯಾಸ ಆಗಬೇಕು. ಯಾಕಂದರೆ ಚಿಕ್ಕ ಚಿಕ್ಕ ರೈಡ್ ಅಂದರೆ ಹೆಂಗೋ ಈಗ ಅಡ್ಜಸ್ಟ್ ಆಗಿಬಿಡುತ್ತೆ, ಲೈಕ್ ಒಂದು 10 ಇಲ್ಲ 15 ನಿಮಿಷ ಆದಮೇಲೆ
ಇವಾಗಲಿ ಬಿಡು ಏನು ಅನಿಸುತ್ತೆ ಒಂಚೂರು ಆ ಕಡೆ ಈ ಕಡೆ ಪೇನ್ ಆದಾಗ ಇಲ್ಲ ಅಂದರೆ ಕಂಫರ್ಟ್ ಆಗಿಲ್ಲ ಅಂದರೆ, ಬಟ್ 10 ದಿನ ಎಲ್ಲ ಹೋಗ್ತೀವಿ, ಒಳ್ಳೆ ಮಾನ್ಸೂನಲ್ಲೆಲ್ಲ ಹೋಗ್ತೀವಿ, ಮಳೆ ಎಲ್ಲ ಬರ್ತಾ ಇರುತ್ತೆ, ಕೆಸರು ಅದೇ ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಅಂಥ ಟೈಮಲ್ಲಿ ಮೋಟೋ ವ್ಲಾಗ್ ಮಾಡ್ತೀವಿ, ಅದರಲ್ಲಿ ಈಗ ಓಯ್ ಶಿವ ಅಂಥ ಟೈಮಲ್ಲಿ ಏನಾದರೂ ಅಪ್ಪಿ ತಪ್ಪಿನೂ ಈ ಶೂಗಳು ಗೇರ್ಸು ಅವೆಲ್ಲ ತಲೆ ಕೆಡಿಸ್ಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಗೇರ್ಸ್ ಎಲ್ಲ ಅಡ್ಜಸ್ಟ್ ಆಗಬೇಕಲ್ಲ. ಸೊ ಒಂದು ದೊಡ್ಡ ರೈಡ್ ಮಾಡೋದಕ್ಕಿಂತ ಮುಂಚೆ ಒಂದು 2-3 ಚಿಕ್ಕ ರೈಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಮೇಜರಾಗಿ ಶೂ ಹಾಕ್ಕೊಂಡು ನಡೆಯೋ ಥರ ಆಗಬೇಕು. ಒಳ್ಳೆ ದನ ಇದ್ದಂಗೆ ಐತೆ, ಒಡೆದ್ರೆ ಅವನಾದರೂ ಸತ್ತೇ ಹೋಯ್ತಾನೆ ಆ ಥರ ಐತೆ. ಸೀರಿಯಸ್ಸಾಗಿ 2 ಇಂಚ್ ಹೈಟ್ ಹಾಕ್ಬಿಟ್ಟಿದ್ದೀನಿ ನಾನು, ಯಾಕಂದರೆ ಶೂ ಸೋಲೆ 2 ಇಂಚ್ ಹೈಟ್ ಇದೆ. ಮಾರೇನಹಳ್ಳಿ, ಓ ವಿ ಆರ್ ಇನ್ ಮಾರೇನಹಳ್ಳಿ. ಓ ಏನು ಸಕ್ಕಲಾಗಿದೆ ಗುರು ಅಲ್ಲಿ ಲೇಕು, ವಾ. ಇದೇ ರೀಸನ್ಗೆ ನಾನು ತೊಗೊಂಡಿದ್ದೆ ಈ ರೂಟ್ನ, ಲೈಕ್ ಅವಾಗವಾಗ ಒಂದು ಲೇಕ್ ಸಿಗುತ್ತೆ, ಈ ಥರ ಕರು ಸಿಗುತ್ತೆ, ಗಾಡಿ ಮಲಗಿಸ್ದಂಗೆ ಆಗುತ್ತೆ, ಆ ಕರುವಲ್ಲಿ ಅಂತ ಹೋಗ್ತೀವಲ್ಲ ಅದೇ ಮಜ್ಜಾ ಅಂದರೆ. ಲೆಟ್ಸ್ ಓವರ್ಟೇಕ್ ದಿಸ್ ಲಾರೇ. ಇರೋಣ ಒಂದು ನಿಮಿಷ, ನೀನು ದೇವರಾಗ್ಬಿಟ್ಟೆ ಗುರು, ಆರ ನೋಡಿದ ಸೆಕೆಂಡ್ಗೆ ಬ್ರೇಕ್ ಹಾಕ್ದಲ್ಲ. ನೋಡಿ ಹಿಂಗೆಲ್ಲ ನಿಂತ್ಕೊಂಡು ನಿಂತ್ಕೊಂಡೆಲ್ಲ ಸ್ವಲ್ಪ ಸ್ವಲ್ಪ ಓಡಿಸ್ತಾ ಇರಬೇಕು. ನಾನು ಅದಕ್ಕೇ ಹಸಿಕೆರೆ ರೂಟ್ ತೊಗೊಳ್ಳೋದು, ಅದಕ್ಕೇ ಲೈಕ್ ಹಾಸನ್ನು ಹಸಿಕೆರೆ ಆ ರೂಟ್ ತೊಗೊಂಡು ಚಿಕ್ಕಮಂಗ್ಳೂರೆಲ್ಲ ಹೋಗೋದು, ಇಲ್ಲ ಅಂದರೆ ವೆಸ್ಟರ್ನ್ ಗಾರ್ಡ್ಸ್ಗೆ ಹೋಗೋದು ಅದಕ್ಕೇ. ಕುಣಿಗಲ್ ರೂಟಿಂದ ಹೋಗಲ್ಲ, ಯಾಕೆ ಅಂದರೆ ನಮ್ಗೆ ಅವಾಗವಾಗ ಈ ಥರೆಲ್ಲ ಅಡ್ವೆಂಚರ್ ಬೇಕು. ಸೊ ನೋಡಿ ಹಿಂಗೆ ಹಂಗೆ ಹಿಂಗೆ ಎಲ್ಲ ಬಗ್ಗಿಸ್ಕೊ ಹೋಯ್ತಾ. ಒಂಚೂರು ಪ್ರಾಕ್ಟೀಸ್ ಹೊಡಿಬೇಕು ಹಂಗೆ, ಕಾರ್ನರಿಂಗೆಲ್ಲ ಒಂಚೂರು ಅಭ್ಯಾಸ ಹೋಗ್ಬಿಟ್ಟಿದೆ. ಸೊ ನೋಡಿ ಲೊಕೇಶನ್ ಅಂತೂ ಇವಾಗ ರೋಡಿಂಗ್ ಇದೆ, ಅದೇ ಒಂದು ಸೆಂಟ್ರ್ ಸುಪ್ ಸುಪ್ಪ ಫುಲ್ ಆಫ್ ರೋಡ್ ಎಲ್ಲ ಬರುತ್ತಲ್ಲ, ಏನಕ್ಕೆ ಕೇಳಿ ನಾನು ಅದಕ್ಕೆ ಈ ರೋಡಿಗೆ ಕರ್ಕೊಬಂದಿದ್ದು ನಿಮ್ಮನ್ನು. ಇದು ಈ ರೋಡಿಗೆ ಏನಕ್ಕೆ ಕೇಳಿ ಕರ್ಕೊಬಂದಿದ್ದು, ಈ ರೋಡಲ್ಲಿ ಫುಲ್ ಖಾಲಿ ಹೈವೇ ಸಿಗುತ್ತೆ ಆ ಕಡೆಯಿಂದ ಹೋಗ್ಬೋದು. ನಾನು ಏನಕ್ಕೆ ಕೇಳಿ ಈ ಕಡೆ ಕರ್ಕೊಬಂದೆ, ನೀವು ಅಡ್ವೆಂಚರ್ ಗಾಡಿ ಮಾಡ್ತಾ ಇದ್ದೀರಾ, ನೀವು ಅಡ್ವೆಂಚರ್ ಗಾಡಿ ಮಾಡ್ತಾ ಇದ್ದೀರಾ, ಎಲೆಕ್ಟ್ರಿಕ್ಕು ಈ ಥರ ರೋಡ್ಗಳು ಇರ್ತವೆ, ನಮ್ಮ ಥರನೂ ಓಡಿಸೋರು ಇರ್ತಾರೆ, ಅವೆಲ್ಲ ತಲೆಯಲ್ಲಿ ಇಟ್ಕೋಬೇಕು ನೀವು ಅಲ್ವಾ. ಯಾಕಂದರೆ ಈಗ ವೇರ್ ಆ್ಯಂಡ್ ಟೇರ್ ಇದ್ದೇ ಇರುತ್ತೆ, ಯಾರೂ ನೀಟಾಗಿ ಓಡಿಸಲ್ಲ, ಉಜ್ತಾರೆ. ಈ ಥರ ಸಡನ್ನಾಗಿ ಹಳ್ಳ ಸಿಗುತ್ತೆ, ಫುಲ್ ಹಂಪ್ ಸಿಗುತ್ತೆ ಅವಾಗ. ಸೊ ಸಿಂಗಲ್ ಸಸ್ಪೆನ್ಷನ್ ಮುಂದೆ ಇಂಥ ಕಡೆ ಹಿಂಗೆ ಒಂದ್ಸಲ ಇಳಿಸಿದ ತಕ್ಷಣ ಕಿತ್ತೋಗ್ಬಿಡುತ್ತೆ. ಫ್ರೆಂಡ್ಸ್ ಇದೆ ಲೈಕ್ ಜಗದೀಶ್ ಅವ್ರದ್ದು ಅಡ್ವೆಂಚರ್ ವೆಹಿಕಲ್ ಒಂದು ಮಾಡ್ತಾ ಇದ್ದಾರೆ, ಸೇಮ್ ಎಕ್ಸ್ಪಲ್ಸು ಇಲ್ಲಾಂದರೆ ಜಾವಾ SD ಬರುತ್ತಲ್ಲ ಆ ರೇಂಜ್ಗೆ ಒಂದು ಅಡ್ವೆಂಚರ್ ವೆಹಿಕಲ್ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಮಾಡ್ತಾ ಇದ್ದೀವಿ ಟೂರಿಂಗ್ಗೆಲ್ಲ ಯೂಸ್ ಆಗಲಿ ಅಂತ. ಸೊ ಅವ್ರಿಗೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ, ಲೈಕ್ ಯಾವ ಥರ ಇರುತ್ತೆ ಗಾಡಿಗಳು, ಯಾವ ಥರ ಟೂರಿಂಗ್ ಮಾಡ್ತಾರೆ ಜನ, ನಾವು ಯಾವ ಥರ ಎಕ್ಸ್ಪೀರಿಯೆನ್ಸ್, ಯಾಕಂದ್ರೆ ಅವ್ರದ್ದು ಫಸ್ಟ್ ರೈಡ್ ಅಂತೆ. ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲ ಥರ ಆದಾಗ ಅವ್ರಿಗೂ ಮಾಡ್ಬೋದು, ಬರೀ ಗಾಡಿ ಮಾಡೋದಕ್ಕಿಂತ ಆ ಗಾಡಿ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಅದಕ್ಕೆ ಅವಾಗವಾಗ ಈ ಥರ ರೈಡ್ ಮಾಡ್ತಾ ಇರಿ ನಮ್ಮ ಜೊತೆ. ಆ್ಯಂಡ್ ಅಲ್ಲಿಂಗಂತೂ ಯಪ್ಪ ಆ ಟೈರ್ ಆ ಥರ ಸೌದಿರೋದು ನೋಡಿನಿ ಎಷ್ಟೋ ತಿಂಗಳಾಗೋಗಿತ್ತು, ಮನೆ ಹತ್ರ ಓಡಿಸಿದ್ರೆ ಆ ಥರ ಸವಿಯೋದೇ ಇಲ್ಲ. ನೀವೆಲ್ಲೂ ಸರಿಗೆ ಮಗ್ಗಿಸ್ತಿಲ್ಲ, ನಾ ಎಲ್ಲೂ ಬಗ್ಗಿಸ್ತಿಲ್ಲ ಸರಿಗೆ ನೀವು, ಅದಕ್ಕೇ ಅದು ಆ ಥರ ಉಚ್ಚತಿಲ್ಲ ಅನ್ಕೋತೀನಿ. ಹೂ ಮಲ್ಗಿ ಸಾಕ್ಬಿಡ್ಬೇಕು ನೀವು ಹಿಂಗೆ ಹಿಂಗೆ ಅದು ಬನ್ನಿ ಹೊರಡೋಣ. ಸಡನ್ನಾಗಿ ವೆದರ್ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ನಾನು ನಾರ್ಮಲಾಗಿ ಇದು ಯೂಸ್ ಮಾಡ್ತೀನಿ, ಲೈಕ್ ಸನ್ಗ್ಲಾಸ್ ಯೂಸ್ ಮಾಡ್ತೀನಿ ಒಳಗಡೆ, ಹೆಲ್ಮೆಟ್ ಒಳಗಡೆ. ವಾ ಬಂದ್ವಿ ಕೊನೆಗೂ, ಯಪ್ಪ ದೇವರೇ ಏನು ಸಕಲ ಕಾಣಿಸ್ತಿದೆ ಇಲ್ಲಿ ಲೊಕೇಶನು, ಏನು ಸಕಲಾಗೈತೆ, ಟ್ರೆಕ್ಕಿಂಗ್ ಬೇರೆ ಐತೆ ಕಂಡ್ರು. ಅವ್ರಿಗೂ ಫುಲ್ಲು ವ್ಲಾಗಿಂಗಲ್ಲೇ ಬ್ಯುಸಿ ಆಗಿಬಿಟ್ಟವ್ರೆ. ನಂದೇ ಕ್ಯಾಮ್ರಾ ಕೊಟ್ಟೆ 360 ಯೂಸ್ ಮಾಡಿ ಅಂತ, ಯಾಕಂದರೆ ಅವರು ಹೆಲ್ಮೆಟ್ ತೊಗೊಂಡ್ರು ಈಗ ಮೊನ್ನೆ ಮೊನ್ನೆ ಹೆಲ್ಮೆಟ್ ತೊಗೊಂಡು ಸ್ಟ್ರ್ಯಾಪಿಂಗ್ ಎಲ್ಲ ಹಾಕ್ಕೊಂಡಿದ್ದಾರೆ ಲೈಕ್ ಮೋಟೋ ಬ್ಲಾಗ್ಗೆ. ಕ್ಯಾಮ್ರಾ ಬುಕ್ ಮಾಡಿದ್ದಾರೆ, ಅದು ಬರಬೇಕಲ್ವಾ, ಸೊ ಲೇಟ್ ಆಗುತ್ತೆ ಅಲ್ಲಿವರೆಗೂ. ನಂದೇ ಕೊಡ್ತೀನಿ ಯೂಸ್ ಮಾಡಿ ಅಂದೆ. ಅಯ್ಯೋ ಈ ರೂಟ್ ಅಂತೂ ಮಸ್ತಾಗಿ ಕೊಡ್ತಾ ಇದೆ. ಓ ಜಗಿ ಜಗಿ ಜಗಿ, ಏನಿದು ಕಾರ್ನರಿಂಗು, ಮಲಗಿಸೋ ಜಾವಾನ, ಅಯ್ಯೋ ಮಿಸ್ ಆಗೋಯ್ತು. ನನ್ನ ಜಗದೀಶು ದೊಡ್ಡವ್ರು ಅದ್ಕೊಬಿಟ್ಟಿದ್ದೆ, ನನ್ನ ಏಜೆ ಸೇಮ್ 24, 98 ಬಾರ್ನು. ಏನಿದು ಈ ಸೈಡು ಹಿಂಗಿದೆ ಯಪ್ಪ,
ಸೊ ಲೊಕೇಶನ್ ಅಂತೂ ಚೆನ್ನಾಗಿದೆ. ಏನಿದೆ ಓ ಏನಿದೆ ಇತ್ತಲ್ಲ ಬೆಳೆಸಿರೋದು ಗಾರ್ಡ್ ಸೆಕ್ಷನ್ ಸಕ್ಕಲ ಮಾಡೋದು ಒಳ್ಳೆ ಇಂಪ್ರೂವ್ ಮಾಡ್ಬೋದು ಈ ಪ್ಲೇಸ್ನ ಇಂಪ್ರೂವ್ ಮಾಡ್ಬೋದಲ್ಲ ಆಲ್ರೆಡಿ ಮಾಡಿದ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ ಸೀರಿಯಸ್ ಆಗಿ ನನ್ನ ಪ್ರಕಾರ ನೋಡಿ ಇವಾಗ ಇವಾಗೆಲ್ಲ ಟಾರ್ ಹಾಕಿದ ಅನ್ಕೋತೀನಿ ಈ ಕಡೆ ಲೊಕೇಶನ್ ಅಂತ ರೈಟ್ ಸೈಡಲ್ಲಿ ನೋಡೋದಕ್ಕೆ ಸಕ್ಕದಾಗಿದೆ ಸೀರಿಯಸ್ಲಿ ಒಳ್ಳೆ ಮಜಾ ಇದೆ ಮತ್ತು ಬರ್ತಾ 360 ವಿಡಿಯೋ ಹಾಕ್ತೀನಿ ಅದು ಮಜಾ ಮಾಡಿ ಇವಾಗ 360 ಜೈನ ಜಗದೀಶ್ ಯೂಸ್ ಮಾಡ್ತಾವ್ರೆ ಅಡಕೆನಾ ಅಡಕೆ ಬೆಳೀತಾರ ಇಲ್ಲಿ ಓ ಅಡಕೆ ವಾಸನೆನ ಅದು ಓ ಶಿಟ್ ಸೊ ಚಿಕ್ಕಮಗಳೂರು ಆ ಸೈಡೆಲ್ಲ ತುಂಬ ಅಸಲಿ ವಾಸನೆ ಬಂದಿದೆ ಅದು ಯಾವುದು ಅಂದ್ಕೊಬಿಟ್ಟಿದೆ ಇಲ್ಲ ಅದು ಅಡಕೆದದು ಸಾರಿ ಕಾಫಿ ಪುಡಿ ಅಂದ್ಕೊಬಿಟ್ಟೆ ಓ ನಡ್ಕೊಂಡು ಹೋಗೋದು ಹಿಂಗೆಲ್ಲ ಇದೆಯಾ ನಾವು ಈ ಕಡೆಯಿಂದ ಫುಲ್ ಟಾಪ್ಗೆ ಬಂದ್ಬಿಟ್ಟು ಉತ್ತರಿ ದುರ್ಗ ಎಸ್ ವಾವ್ ವಾಹ ನೋಡಿ ಆಲ್ರೆಡಿ ಹಾಯ್ ಬ್ರೋ ಹೆಂಗಿದ್ದೀರಾ ಹಾಯ್ ಹೇಳ್ಬಿಡಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ 8:30 ಇವಾಗ 10:11 ವಾವ್ ಒಂದೂವರೆ ಅವರು ಅವರೇ ಲೇಟ್ ಮಾಡಿದ್ದು ನಾನಲ್ಲ ಅಯ್ಯೋ ಓ ಚೆನ್ನಾಗಿದೆ ಇಲ್ಲಿ ಲೊಕೇಶನ್ ವಾವ್ ಓ ಹೋ ಹೋ ಒಳ್ಳೆ ಮಜಾ ಇದೆ ಪ್ಲೇಸಲ್ಲಿ ಓ ಅದೇ ಕೆಳಗಡೆಯಲ್ಲಿ ಮೆಟ್ಲುಗಳೆಲ್ಲ ಇತ್ತು ನಾನು ಮೆಟ್ಲು ಹತ್ಕೊಂಡು ಬರ್ಬೋದು ಅಂದ್ಕೊಂಡಿದ್ದೆ ಸೊ ಕೆಳಗಡೆ ನಾನು ನಡ್ಕೊಂಡು ಬರಬಹುದು ಮೆಟ್ಲಿದೆ ಹೆಂಗಿದೆ ಸುಸೈಡ್ ಪಡ್ಕೊಬಿಡ್ತೀರಾ ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಮಸ್ತಾಗಿದೆ ಅಲ್ಲ ಕರ್ವ್ಸ್ ನೋಡಿ ಹೆಂಗಿದೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಹೂ ಹೂ ಪಕ್ಕದ ನೋಡ್ಕೊಂಡು ಮಾತಾಡಬೇಕು ಯಾವಾಗ ಏನು ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಹೂ ಆಲ್ರೆಡಿ ಗೊತ್ತಾಗತ್ತೆ ಫುಲ್ಲು ಅಲ್ಲೆಲ್ಲ ಫುಲ್ ಅದೇ ಇಲ್ಲಿ ನೋಡಿ ಮೇಲ್ ಅಟ್ಯಾಕ್ ಮಾಡಲ್ಲ ಆಕ್ಚುಲಿ ಜಾಸ್ತಿ ಜಾಸ್ತಿ ಮಾಡಲ್ಲ ಫೀಮೇಲ್ ಅಂತಾನೂ ತುಂಬಾ ಪ್ರೆಷಿಯಸ್ ಅದು ಹುಡುಗಿರು ತುಂಬಾ ಅಟ್ಯಾಕ್ ಮಾಡ್ತಾರೆ